फ्रेंड्स वेलकम बैक टू अवर चैनल फ्रेंड्स दिन ना अलसंदी काळिन संडिगेयन्न याव रीति अंत नोडोण बन्नी अदक्किंत मोदलिगे ईगागले नम्म चानल अन्न सब्स्क्राइब माडदे इद्दल्ली सब्स्क्राइब माडोदन्न मरिबेडि डैली अपडेट गळिगागि बेल ऐकान अन्न प्रेस कूड माडि ಹಾಗಾದರೆ ಬನ್ನಿ ಈ ಒಂದು ಸಂಡಿಗೆಯನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ಒಂದೊಂದಾಗಿ ನೋಡೋಣ ಬನ್ನಿ ಹೆಚ್ಚು ಕಡಿಮೆ ಒಂದು 2 ಕೆಜಿಯಷ್ಟು ಹಿಟ್ಟಿನ ಒಂದು ಸಂಡಿಗೆಯನ್ನು ಮಾಡುವ ಕಾರಣ ಒಂದು 1/2 ಕೆಜಿಯಷ್ಟು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಆಮೇಲೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಗಡ್ಡೆಯನ್ನು ತಗೊಳ್ಳಬೇಕು ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೇನೇ ನಿಂಬೆಹಣ್ಣು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗು ಹೀಗೆ ಈ ಎಲ್ಲ ಸಾಮಗ್ರಿಗಳನ್ನು ಮಸಾಲೆಗೆ ತಗೊಳ್ಳಬೇಕು ಆಮೇಲೆ 2 ಕೆಜಿ ಅಷ್ಟು ಅಲಸಂದಿ ಬೇಳೆಯನ್ನು ಹಿಟ್ಟನ್ನಾಗಿಸಿ ಕೊಳ್ಳಬೇಕು ನಂತರ ಈಗಾಗಲೇ ಹೇಳಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿ ಅಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಳ್ಳಬೇಕು ನಂತರ ಒಂದು ದೊಡ್ಡ ಪಾತ್ರೆ ಅಥವಾ ಕಲ್ಲಿನ ಕೊಣಂಗಿಯನ್ನು ತೆಗೆದುಕೊಂಡು ಈಗಾಗಲೇ ಮಾಡಿರುವಂತಹ ಹಿಟ್ಟು ಜೊತೆಗೆ ಈಗಾಗಲೇ ರುಬ್ಬಿರುವಂತಹ ಈ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿಯ ಮಿಶ್ರಣವನ್ನು ಜೊತೆಗೆ ಉಪ್ಪನ್ನು ಹಾಕಬೇಕು ಆಮೇಲೆ ನಿಂಬೆ ಹುಳಿಯನ್ನು ಸ್ವಲ್ಪ ಹಿಂಡಬೇಕು ಒಂದು ಅರ್ಧ ಭಾಗದಷ್ಟು ನಿಂಬೆ ಹುಳಿ ನಿಂಬೆ ರಸವನ್ನು ಇದಕ್ಕೆ ಹಾಕಬೇಕು ನಂತರ ಸ್ವಲ್ಪ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇಂಗನ್ನು ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಇಂಗನ್ನು ಹಾಕಿದರೆ ಬಹಳ ಪರಿಮಳ ಬರುತ್ತೆ ಜೊತೆಗೆ ಟೇಸ್ಟಿಯಾಗಿ ಕೂಡ ಇರ್ತದೆ ಹಾಗಾಗಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೋಂತ ಬರಬೇಕು ನೋಡಿ ಈ ರೀತಿಯಾಗಿ ಯಾವ ರೀತಿ ಹದಕ್ಕೆ ಬರುತ್ತೆ ಅನ್ನುವವರೆಗೆ ನೋಡ್ಕೊಳ್ಬೇಕು ನಂತರ ಹದಕ್ಕೆ ಬಂದ ಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ಕೋನ್ ಟೈಪ್ ಮಾಡಿಕೊಂಡು ಆ ಅಲಸಂದಿ ಸಂಡಿಗೆಯನ್ನು ಇಡಲಿಕ್ಕೆ ಆಗ್ತದೆ ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಕಂಪ್ಲೀಟಾಗಿ ನೀವು ನೋಡಿದರೆ ಅರ್ಥ ಆಗ್ತದೆ ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಇದನ್ನು ಹುಡಿಯೋದು ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಅಂದರೆ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಿಕ್ಕಬೇಕಾಗ್ತದೆ ಈ ರೀತಿಯಾಗಿ ಅವು ನಾವು ಎಷ್ಟು ಚೆನ್ನಾಗಿ ಅದನ್ನು ಎಲ್ಲವನ್ನು ಕೂಡ ಕಲ್ಲಿಗೆ ಅಥವಾ ಪಾತ್ರೆಗೆ ಹಾಕಿ ತಿಕ್ತೇವಲ್ಲ ಆ ಒಂದು ತಿಕ್ಕುವಿಕೆಯಿಂದ ಸ್ವಲ್ಪ ಹಿಟ್ಟು ಇವೆಲ್ಲವೂ ಕೂಡ ಚೆನ್ನಾಗಿ ಉಬ್ಬಿದ ಹಾಗೆ ಆಗ್ತದೆ ಇದು ದೋಸೆ ಹಿಟ್ಟೆಲ್ಲ ನಾವು ಮಾಡ್ತೇವಲ್ಲ ಆ ರೀತಿಯಾಗಿ ಅದು ಉಬ್ಬುತ್ತೆ ಒಮ್ಮೆಗೆ ಉಬ್ಬಿದಾಗ ನಮಗೆ ಈ ಒಂದು ಸಂಡಿಗೆಯನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಇದನ್ನು ಮಾಡ್ಕೊಳ್ತೇವಲ್ಲ ಹಿಟ್ಟನ್ನು ಹದಕ್ಕೆ ತರ್ತೇವಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈ ಒಂದು ಮಾಡಿರುವಂತಹ ಹಿಟ್ಟನ್ನು ನೀರಿಗೆ ಹಾಕಿದಾಗ ಅದು ಮೇಲ್ಗಡೆ ತೇಲಿದಾಗ ಮಾತ್ರ ಇದು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಹಾಗಾಗಿ ಇದು ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಇನ್ನಷ್ಟು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಮತ್ತೆ ಟ್ರೈ ಮಾಡೋಣ ನೀರಲ್ಲಿ ಹಾಕಿದಾಗ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಬರಬೇಕಾಗ್ತದೆ ಇದನ್ನು ಹಾಕಿದಾಗ ಮೇಲ್ಗಡೆ ಬರಬೇಕು ನೀರಿನ ಮೇಲೆ ತೇಲಬೇಕು ಆಗ ಈ ಒಂದು ಹಲಸಂದಿ ಸಂಡಿಗೆಯನ್ನು ಮಾಡಲಿಕ್ಕೆ ಹಿಟ್ಟು ಒಂದು ಹದಕ್ಕೆ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಸೊ ಇವೆಲ್ಲ ರೆಡಿಯಾಗಿದೆ ಈಗ ಈಗ ಏನು ಮಾಡಬೇಕಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ ಯಾವುದಾದ್ರೂ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಪ್ಲಾಸ್ಟಿಕ್ ಇಡ್ಲಿ ಕವರ್ ಆಗಿರ್ಬೋದು ಯಾವುದೇ ಒಂದು ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿರುವಂತಹ ಪ್ಲಾಸ್ಟಿಕ್ ಬ್ಯಾಗನ್ನು ತೆಗೆದುಕೊಂಡು ಅದಕ್ಕೆ ಹಿಟ್ಟನ್ನು ಹಾಕಿ ತುದಿಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿಯಾಗಿ ಇಡಬೇಕಾಗ್ತದೆ ಕಡಲೆಕಾಳಿನ ಆಕಾರ ಅಂದರೆ ಕಡಲೆಕಾಳು ಇರ್ತದಲ್ಲ ಆ ಒಂದು ಆಕಾರದಲ್ಲಿ ಇದನ್ನು ನೀವು ಇಡಬೇಕಾಗ್ತದೆ Thank you.
ಬೆಳಿಗ್ಗೆ ಇಟ್ಟಂತಹ ಸಂಡಿಗೆಯನ್ನು ಬಿಸಿಲಿನಲ್ಲಿ 5 ರಿಂದ 6 ದಿನಗಳ ಕಾಲ ಒಣಗಿಸಬೇಕು. ಚೆನ್ನಾಗಿ ಒಣಗಿದ ನಂತರ ಇದನ್ನು ಚೆನ್ನಾಗಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ಟು ಬೇಕಾದಾಗ ಎಣ್ಣೆಯಲ್ಲಿ ಕರೆದಾದರೂ ಇದನ್ನು ಸೇವಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಹುರಿದಾದರೂ ಊಟದ ಜೊತೆಗೆ ತಿನ್ಬೋದು ಅಂತೇಳಿ ಹೇಳ್ತಾ, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ಬೇಸಿಗೆಯ ಕಾಲದಲ್ಲಿ ಈ ಸಂಡಿಗೆಯನ್ನು ಮಾಡಿ ಒಮ್ಮೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್